ಸೊ ವೀಕ್ಷಕರೆ ಇದೇ ತರ ನೀವು ಯಾವ ರೀತಿ ಅಭ್ಯಾಸ ಮಾಡಬೇಕು ಒಂದು ನಾಲ್ಕು ಎಕ್ಸಾಂಪಲ್ ಕೊಡ್ತೀನಿ, ನನ್ನ ಜೊತೆ ನೀವು ಹೇಳಿ. ಐ ಆಮ್ ವೇಟಿಂಗ್, ನಾನು ಈಗ ಕಾಯುತ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್, ನಾನು ಮುಂಚೆ ಕಾಯುತ್ತಾ ಇದ್ದೆ. ಐ ವಾಸ್ ವೇಟಿಂಗ್ ಅನ್ಬೇಕಾದ್ರೆ ನೀವು ಐ ವಾಸ್ ಅಂತೀರ. ಐ ವಾಸ್, ನೀವು ಐ ವಾಸ್ ವೇಟಿಂಗ್ ಅಂತಲೂ ಹೇಳ್ಬೋದು. ಆದರೆ ಸ್ಪಷ್ಟವಾಗಿ ಪ್ರತಿಯೊಂದು ಅಕ್ಷರ ಉಚ್ಚಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಐ ಆಮ್ ವೇಟಿಂಗ್, ನಾನು ಈಗ ಕಾಯ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್, ನಾನು ಮುಂಚೆ ಕಾಯ್ತಾ ಇದ್ದೆ. ಐ ವಿಲ್ ವೇಟ್, ನಾನು ಆಮೇಲೆ ಕಾಯ್ತೀನಿ. ಮಾತಾಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಮುಖ್ಯ. ನೀವು ಐ ಆಮ್ ವೇಟಿಂಗ್, ನಾನು ಈಗ ಕಾಯ್ತಾ ಇದ್ದೀನಿ ಆ ಥರ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ಖಂಡಿತ ಬರಲ್ಲ. ಈಗಿನ ಕಾಲದಲ್ಲಿ ನಾವು ಪದಗಳು ಅಥವಾ ವಾಕ್ಯಗಳನ್ನ ನಮ್ಮ ಎಕ್ಸ್ಪ್ರೆಷನ್ನಿಂದ ಬೇರೆಯವರಿಗೆ ನಮ್ಮ ಇಂಟೆನ್ಷನ್ ತಿಳಿಸ್ತೀವಿ. ಕಾಫಿಗೆ ಬರ್ತೀಯೇನೋ ಅಂತ ಯಾರೋ ಕೇಳ್ತಾರೆ, ಏ ಇಲ್ಲಪ್ಪ ಅಂದರೆ ಅರ್ಜೆನ್ಸಿ ಗೊತ್ತಾಗುತ್ತೆ. ನೀವು ಕಾಫಿಗೆ ಬರ್ತೀಯೇನೋ ಅಂತ ಕೇಳಿದಾಗ ಇಲ್ಲಪ್ಪ ಅಂತ ಆರಾಮಾಗಿ ಹೇಳಿದ್ರೆ ಬ್ಯಾರ ಆಫ್ ಸುಮ್ಮನೆ ಅಂತಾರೆ. ಕರೆಕ್ಟ್, ಅವ್ರಿಗೆ ಅರ್ಜೆನ್ಸಿ ಗೊತ್ತಾಗೋದು ಪದದಿಂದ ಅಲ್ಲ, ಆದರೆ ಅದನ್ನು ಉಚ್ಚಾರಣೆ ನಾವು ಯಾವ ರೀತಿ ಮಾಡ್ತೀವಿ ಅದರಿಂದ. ಸೊ ಐ ವಿಲ್ ವೇಟ್, ನಾನು ಆಮೇಲೆ ಕಾಯ್ತೀನಿ. ಐ ವಿಲ್ ಬಿ ವೇಟಿಂಗ್, ನಾನು ಆಮೇಲೆ ಕಾಯ್ತಾ ಇರ್ತೀನಿ. ಐ ವೇಟ್, ಇಲ್ಲಿ ನೋಡಿ ವೇಟೆಡ್ ಅನ್ಬಾರ್ದು, ಐ ವೇಟ್. ಇಡಿ ಪದನ ನೀವು ಕೆಲವು ಸತಿ ನುಂಗಬೇಕು, ಕೆಲವು ಸತಿ ನೆಕ್ಸ್ಟ್ ಪದದ ಸ್ಟಾರ್ಟಿಂಗ್ಗೆ ಸೇರಿಸ್ಬೇಕು. ವವಲ್, ನೆಕ್ಸ್ಟ್ ಪದದ ವವಲ್ ಸೌಂಡ್ ಇಂದ ನೆಕ್ಸ್ಟ್ ಪದ ಶುರುವಾದ್ರೆ ನೀವು ನೆಕ್ಸ್ಟ್ ಪದದ ಸ್ಟಾರ್ಟಿಂಗ್ಗೆ ಇಡಿ ಸೇರಿಸ್ಬಿಡಿ. ಐ ಪ್ಲೇಡ್ ಇನ್ ದ ಗಾರ್ಡನ್, ಐ ಪ್ಲೇಡ್ ಇನ್ ದ ಗಾರ್ಡನ್, ಐ ಪ್ಲೇಡ್ ಟಿಲ್ ಈವ್ನಿಂಗ್. ನೋಡಿ, ಐ ಪ್ಲೇಡ್ ಟಿಲ್ ಈವ್ನಿಂಗ್ ಕಾನ್ಸನೆಂಟ್ ಸೌಂಡ್ ಇಂದ ಶುರುವಾದಾಗ ನೀವೇನ್ ಮಾಡ್ತೀರಾ, ಐ ಪ್ಲೇಡ್ ಟಿಲ್ ಈವ್ನಿಂಗ್ ಅನ್ಬಾರ್ದು, ಐ ಪ್ಲೇಡ್ ಟಿಲ್ ಈವ್ನಿಂಗ್. ಅದನ್ನು ನುಂಗಿಡಬೇಕು ಇಡಿ ಸೌಂಡ್ನ. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಅಭ್ಯಾಸ ಶುರು ಮಾಡೋಣ. ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಐ ಆಮ್ ಸಿಂಗಿಂಗ್ ಅ ಸಾಂಗ್ ಅಂತ ಹೇಳಬಾರ್ದು, ಯಾಕೆ ಅಂದರೆ ಹಾಡನ್ನು ಹಾಡ್ತಾ ಇದ್ದೀನಿ ಅಂತ ಹೇಳೋಕೆ ಇದಿಲ್ಲ, ಅಗತ್ಯ ಇಲ್ಲ. ಐ ಆಮ್ ಸಿಂಗಿಂಗ್ ಅಂದರೆ ಹಾಡು. ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಿದ್ದೆ. ಐ ವಿಲ್ ಸಿಂಗ್, ನಾನು ಆಮೇಲೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್, ನಾನು ಆಮೇಲೆ ಹಾಡ್ತಾ ಇರುತ್ತೇನೆ. ಐ ಸ್ಯಾಂಗ್, ನಾನು ಮುಂಚೆ ಹಾಡಾಯಿತು. ಕರೆಕ್ಟ್, ಇಲ್ಲಿ ನೋಡ್ಕೊಳ್ಳಿ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ನೀವು ಇಷ್ಟನ್ನು ಪಕ್ಕ ಹೇಳೋ ತನಕ ನೆಕ್ಸ್ಟ್ ಕ್ಲಾಸ್ನ ನೀವು ನೋಡಬೇಡಿ. ನೆಕ್ಸ್ಟ್ ಐ ಆಮ್ ನಾಟ್ ಗೋಯಿಂಗ್, ಐ ವಾಸ್ ನಾಟ್ ಗೋಯಿಂಗ್ ತೋರಿಸ್ಕೊಡ್ತೀನಿ. ಬಟ್ ಇದನ್ನು ಪಕ್ಕ ಅರ್ಥ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಯಾವ ರೀತಿ, ಒಂದು ವಾಕ್ಯ ಐ ಆಮ್ ಗೋಯಿಂಗ್ ಇಂಟು 500 ಕ್ರಿಯಾಪದಗಳು ಪ್ರಾಕ್ಟೀಸ್ ಮಾಡಿ. ನಾನು ನಿಮ್ಗೆ ಸಡನ್ ಆಗಿ ಕೇಳ್ತೀನಿ, ಐ ಮತ್ತೆ ಸಿಂಗ್ ಅಂತೀನಿ, ನೀವು ಹೇಳ್ಬಿಡ್ಬೇಕು. ಐ ಮತ್ತೆ ವೈಟ್ ಅಂತೀನಿ, ಹೇಳ್ಬಿಡ್ಬೇಕು. ಐ ಮತ್ತೆ ಗೋ ಅಂತ ಹೇಳ್ತೀನಿ, ನೀವು ಐದನ್ನು ಹೇಳ್ಬೇಕು. ಆದರೆ ಒಂದು ತಪ್ಪಿಲ್ದಲ್ಲೇ ಹೇಳ್ಬೇಕು. ನೀವಿಷ್ಟು ಹೇಳ್ಬೇಕಾದ್ರೆ ತಪ್ಪು ಮಾಡಿಬಿಟ್ರೆ ವೇಸ್ಟ್, ನೆಕ್ಸ್ಟ್ ಪಾಠಕ್ಕೆ ಹೋಗಬೇಡಿ. ಇದನ್ನು ಜೀರ್ಣ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮಸಾಲೆ ದೋಸೆ ಹುಡುಕಿ. ಸೊ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡೋದು ಕಷ್ಟ ಇಲ್ಲ. ಸುಮ್ಮನೆ ಪೇಜ್ ನಂಬರ್ 91, 92, 93 ತೆಗೀರಿ, ಯಾವುದೋ ಒಂದು ಕ್ರಿಯಾಪದ ಸಿಗತ್ತೆ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ, ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತು ಅಡ್ವಾನ್ಸ್ಡ್ ಮತ್ತು ಪ್ರೊಫೆಷನಲ್ ಇಂಗ್ಲಿಷ್, ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದರೆ ಇದಕ್ಕೆ ಬೆಲೆ 600 ರೂಪಾಯಿ, ನನಗೆ ಸಂಪರ್ಕಿಸಿ. ಐ ಆಮ್ ಬೈಯಿಂಗ್ ಅ ಫೋನ್, ನಾನೀಗ ಒಂದು ಫೋನ್ ಕೊಂಡ್ಕೊಳ್ತಾ ಇದ್ದೆ. ಐ ವಾಸ್ ಬೈಯಿಂಗ್ ಅ ಫೋನ್, ನಾನು ಮುಂಚೆ ಒಂದು ಫೋನ್ ಕೊಂಡ್ಕೊಳ್ತಾ ಇದ್ದೆ. ಐ ವಿಲ್ ಬೈ ಅ ಫೋನ್, ನಾನು ಆಮೇಲೆ ಫೋನ್ ಕೊಂಡ್ಕೊಳ್ತೀನಿ. ಐ ವಿಲ್ ಬಿ ಬೈಯಿಂಗ್ ಅ ಫೋನ್, ನಾನು ಆಮೇಲೆ ಫೋನ್ ಕೊಂಡ್ಕೊಳ್ತಾ ಇರ್ತೀನಿ. ಐ ಬಾಟ್ ಅ ಫೋನ್, ನಾನು ಮುಂಚೆ ಫೋನ್ ಕೊಂಡ್ಕೊಂಡೆ. ಬ್ರಿಂಗಿಂಗ್ ಎ ಫೋನ್ಗೆ ಬೈಯಿಂಗ್ ಎ ಫೋನ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಗೊತ್ತಾಯ್ತಾ? ಹಿಂಗೇಳಿ, ಐ ಆಮ್ ಬ್ರಿಂಗಿಂಗ್, ಇಲ್ಲಿ ರಾ ಸೌಂಡ್ ಇದೆ, ಕೊನೆಗೂ ರಾ ಸೌಂಡ್ ಬರಬೇಕು. ಐ ಆಮ್ ಬೈಯಿಂಗ್, ರಾ ಸೌಂಡ್ ಇಲ್ಲ, ಕೊನೆಗೆ ರಾ ಸೌಂಡ್ ಬರಲ್ಲ. ಐ ಆಮ್ ಬ್ರಿಂಗಿಂಗ್, ಐ ಬ್ರಾಟ್. ಐ ಆಮ್ ಬೈಯಿಂಗ್, ಐ ಬಾಟ್. ಗೊತ್ತಾಯ್ತಾ? ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಹೇಳಿ ನನ್ನ ಜೊತೆ ಒಂದ್ಸತಿ, ನಾನು ಫಾಸ್ಟಾಗಿ ಹೇಳ್ತೀನಿ, ತೋರಿಸ್ಕೊಡ್ತೀನಿ, ಅದನ್ನು ನೀವು ಅದೇ ಸ್ಪೀಡಲ್ಲಿ ಹೇಳಬೇಕು. ಮಾಡೋಣ, ಟ್ರೈ ಮಾಡೋಣ. ಓಕೆ, ಕನ್ನಡದಿಂದ ಇಂಗ್ಲಿಷ್ ಕಲಿಯುವ 4 DVDಗಳು ಮತ್ತು ಕನ್ನಡದಿಂದ ಇಂಗ್ಲಿಷ್ ತೋರಿಸಿಕೊಡುವ ಪುಸ್ತಕ ಹಾಗೂ ಇಂಗ್ಲಿಷ್ ಟು ಇಂಗ್ಲಿಷ್ ಜೊತೆಗೆ ಪೆನ್ ಡ್ರೈವ್, 16 GB ಪೆನ್ ಡ್ರೈವ್, ಇಷ್ಟನ್ನು ನೀವು ಒಂದೇ ಬಾರಿಗೆ ಖರೀದಿಸ್ಬೋದು. ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನನಗೆ ಫೋನ್. ಜಯನಗರ್ ಮತ್ತು ಮಲ್ಲೇಶ್ವರಮಲ್ಲಿ ನಮ್ಮ ಕ್ಲಾಸಸ್ ಸಹ ಇದೆ. ನೀವು ಜಯನಗರ್ ಅಪೋಸಿಟ್ NMKRB ಕಾಲೇಜ್, ಇಲ್ಲ ಅಂದರೆ ಮಲ್ಲೇಶ್ವರಂ ಆಫ್ಟರ್ 11th ಕ್ರಾಸ್ ಸಂಪಿಗೆ ರೋಡ್ ಬಂದು ನನ್ನ ಮೀಟ್ ಮಾಡಬಹುದು. ಕ್ಲಾಸಸ್ ಬೆಳಗ್ಗೆ 7 ಗಂಟೆಯಿಂದ ನೈಟ್ 8:30 ತನಕ 9 ಬ್ಯಾಚ್ಗಳಲ್ಲಿ ನಡೆಯುತ್ತೆ. ನೀವು 1.5 ಗಂಟೆ ಬ್ಯಾಚ್ನ ತಗೊಂಡು ಗ್ರೂಪ್ ಅಥವಾ ಇಂಡಿವಿಜುವಲ್ಲಲ್ಲಿ ಇಂಗ್ಲೀಷ್ನ ಕಲಿಯಬಹುದು. ಕೋರ್ಸ್ಗೆ 4 ತಿಂಗಳಾಗುತ್ತೆ. 4 ಮಂತ್ಸ್ ಕೋರ್ಸ್ನ ನೀವು ಜಯನಗರ್ ಅಥವಾ ಮಲ್ಲೇಶ್ವರಮಲ್ಲಿ ಮಾರ್ನಿಂಗ್ 7:00 ಇಂದ ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೊಬೋದು. 4 ಮಂತ್ಸ್ ಟೈಮ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ.
ನೀವು 2 months ಅಥವಾ 1 month ಅಲ್ಲಿ ಕೂಡ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ ಎನ್ ಎಂ ಕೆ ಆರ್ ವಿ ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th ಕ್ರಾಸ್ ಸಂಪಿಗೆ ಮೇನ್ ರೋಡ್ ಅಲ್ಲಿ ಇದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದ್ರೆ ದಯವಿಟ್ಟು ನನ್ನನ್ನ ಸಂಪರ್ಕಿಸಿ. ಐ ಆಮ್ ಚೆಕಿಂಗ್ ದಿ ಅಕೌಂಟ್ಸ್. ನಾನೀಗ ಅಕೌಂಟ್ಸ್ ನ ಚೆಕ್ ಮಾಡ್ತಾ ಇದ್ದೀನಿ. ಐ ವಾಸ್ ಚೆಕಿಂಗ್ ದಿ ಅಕೌಂಟ್ಸ್. ನಾನು ಮುಂಚೆ ಅಕೌಂಟ್ಸ್ ನ ಚೆಕ್ ಮಾಡ್ತಾ ಇದ್ದೆ. ಐ ವಿಲ್ ಚೆಕ್ ದಿ ಅಕೌಂಟ್ಸ್. ನಾನು ಆಮೇಲೆ ಅಕೌಂಟ್ಸ್ ನ ಚೆಕ್ ಮಾಡ್ತೀನಿ. ಐ ವಿಲ್ ಬಿ ಚೆಕಿಂಗ್ ದಿ ಅಕೌಂಟ್ಸ್. ನಾನು ಆಮೇಲೆ ಅಕೌಂಟ್ಸ್ ನ ಚೆಕ್ ಮಾಡ್ತಾ ಇರ್ತೀನಿ. ಐ ಚೆಕ್ ದಿ ಅಕೌಂಟ್ಸ್. ನಾನು ಮುಂಚೆ ಅಕೌಂಟ್ಸ್ ನ ಚೆಕ್ ಮಾಡಿದೆ. ಈಗ ಇಷ್ಟು ಹೇಳಿದ್ನಲ್ಲ, ಇಷ್ಟೇ ಅನ್ಕೋಬೇಡಿ, ಇದು ಬರೀ ಫಸ್ಟ್ ಸ್ಟೆಪ್. ಇನ್ನೂ 2 ಹೆಜ್ಜೆ ಇದೆ. ಅದೇನು?